ನೆರೆ ಸಂತ್ರಸ್ತರಿಗೆ ನೆರವಾಗಬೇಕೆಂಬ ಸುವರ್ಣ ನ್ಯೂಸ್ ಕಳಕಳಿಗೆ ಸಾಥ್ ಸಿಗ್ತಾ ಇದೆ. ಸುವರ್ಣ ನ್ಯೂಸ್ನಲ್ಲಿ ಸಾಮಗ್ರಿ ಸ್ವೀಕಾರ ನಿಲ್ಲಿಸಿದ್ರೂ ಕೂಡ ಜನ ಸೇವೆಯನ್ನ ಮಾಡ್ತಾ ಇರೋದನ್ನ ನಿಲ್ಲಿಸಿಲ್ಲ. ಸುವರ್ಣ ನ್ಯೂಸ್ ಕರೆಯಿಂದ ಪ್ರೇರಿತರಾಗಿ ಕೊಡಗು ಜನತೆಗೆ ಸ್ಪಂದನೆ ವ್ಯಕ್ತಪಡಿಸ್ತಾ ಇದ್ದಾರೆ. ನೆರೆ ಸಂತ್ರಸ್ತರಿಗೆ ನೆರವಾಗಬೇಕೆಂಬ ಸುವರ್ಣ ನ್ಯೂಸ್ನ ಕಳಕಳಿ. ಸುವರ್ಣ ನ್ಯೂಸ್ನಲ್ಲಿ ಸಾಮಗ್ರಿ ಸ್ವೀಕಾರ ನಿಲ್ಲಿಸಿದ್ರೂ ಕೂಡ ಸೇವೆ ಮಾತ್ರ ನಿಂತಿಲ್ಲ. ಬೇರೆ ಬೇರೆ ಕಡೆಗಳಿಂದ ಸಾಮಗ್ರಿಗಳ ಮಹಾಪುರ ಹರಿದು ಬರ್ತಾ ಇದೆ. ಸುವರ್ಣ ನ್ಯೂಸ್ ಕರೆಯಿಂದ ಪ್ರೇರಿತರಾಗಿ ಕೊಡಗು ಜನತೆಗೆ ಸಾಕಷ್ಟು ಸ್ಪಂದನೆ ಕೂಡ ಸಿಗ್ತಾ ಇದೆ. ಪರಿಹಾರ ಸಾಮಗ್ರಿಗಳನ್ನ ಸ್ವಯಂ ಪ್ರೇರಿತವಾಗಿ ಜನರು ಸಂಗ್ರಹಿಸ್ತಾ ಇದ್ದಾರೆ. ಸುವರ್ಣ ನ್ಯೂಸ್ನ ಒಂದು ಪ್ರೇರಣೆಯಿಂದಾಗಿ ಸ್ವಯಂ ಪ್ರೇರಿತರಾಗಿ ಸಂಗ್ರಹಿಸ್ತಾ ಇದ್ದಾರೆ. ಅಗತ್ಯ ವಸ್ತುಗಳನ್ನ ಶಿವಮೊಗ್ಗದಿಂದ ಕೊಡಗಿಗೆ ಸಾಮಗ್ರಿಗಳನ್ನ ಕೊಂಡೊಯ್ತಾ ಇದ್ದಾರೆ. ಅಲ್ಲಿನ ಜನ ಸುವರ್ಣ ನ್ಯೂಸ್ ಸಾಮಾಜಿಕ ಕಳಕಳಿ ಪ್ರೇರಣೆ ಅಂತಾರೆ. ಅಭಿಮಾನಿಗಳು ಸುವರ್ಣ ನ್ಯೂಸ್ನ ವತಿಯಿಂದ ಸಾಮಗ್ರಿಗಳನ್ನ ಸ್ವೀಕರಿಸೋದನ್ನ ನಿಲ್ಲಿಸಿದ್ರೂ ಕೂಡ ಅಭಿಮಾನಿಗಳು ಮಾತ್ರ ನಿಲ್ಲಿಸಿಲ್ಲ. ಬೇರೆ ಬೇರೆ ಕಡೆಗಳಿಂದ ಅಗತ್ಯ ಸಾಮಗ್ರಿಗಳನ್ನ ಸಂಗ್ರಹಿಸಿ ತಾವೇ ಖುದ್ದಾಗಿ ಮಡಿಕೇರಿಗೆ ಕೊಂಡೊಯ್ತಾ ಇದ್ದಾರೆ. ಸಂತ್ರಸ್ತರಿಗೆ ನಾನು ಸ್ಪಂದಿಸ್ತೇವೆ ಅಂತ ಅಭಿಮಾನಿಗಳು ಹೊರಟಿದ್ದಾರೆ. ನಾವು ಸಂತ್ರಸ್ತರಿಗೆ ಸ್ಪಂದಿಸ್ತೇವೆ, ಇದಕ್ಕೆ ನಮಗೆ ಸುವರ್ಣ ನ್ಯೂಸ್ ಪ್ರೇರಣೆ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಸ್ವಂತ ಖರ್ಚಿನಲ್ಲಿ ವಾಹನವನ್ನ ಮಾಡಿಕೊಂಡು ಕೊಡಗಿನತ್ತ ಜನ ಪ್ರಯಾಣವನ್ನ ಬೆಳೆಸಿದ್ದಾರೆ. ನೆರೆ ಸಂತ್ರಸ್ತರಿಗೆ ನೆರವಾಗಿ ಅನ್ನೋ ಸುವರ್ಣ ನ್ಯೂಸ್ನ ಕರೆಯಿಂದ ಪ್ರೇರಣೆ ಆದಂತಹ ಜನ ತಾವೇ ಸ್ವಯಂ ಪ್ರೇರಿತರಾಗಿ ಸಾಮಗ್ರಿಗಳನ್ನ ಸಂಗ್ರಹಿಸಿ ಅದನ್ನ ಮಡಿಕೇರಿಗೆ ಕೊಂಡೊಯ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಕೊಡಗಿಗೆ ಸಾಮಗ್ರಿಗಳನ್ನ ಕೊಂಡೊಯ್ತಾ ಇರುವಂತಹ ದೃಶ್ಯ. ಸ್ವಯಂ ಪ್ರೇರಿತರಾಗಿ ಯುವಕರು ಸಾಮಗ್ರಿಗಳನ್ನ ಸಂಗ್ರಹಿಸಿ ತಮ್ಮದೇ ಖರ್ಚಿನಲ್ಲಿ ವಾಹನಗಳನ್ನ ಕೂಡ ಮಾಡಿ ಅದನ್ನ ಮಡಿಕೇರಿಗೆ ಕೊಂಡೊಯ್ತಾ ಇದ್ದಾರೆ. ಅಗತ್ಯ ವಸ್ತುಗಳನ್ನ ಕೂಡ ಸಂಗ್ರಹಿಸಿ ಆ ವಸ್ತುಗಳನ್ನ ಮಡಿಕೇರಿಗೆ ತಲುಪಿಸುವಂತಹ ಗುರುತರ ಜವಾಬ್ದಾರಿಯನ್ನ ಶಿವಮೊಗ್ಗದ ಯುವಕರು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ಕೆ ಸುವರ್ಣ ನ್ಯೂಸ್ ನಮಗೆ ಪ್ರೇರಣೆ ಅಂತ ಹೇಳ್ತಿದ್ದಾರೆ. ನಾವು ಸುವರ್ಣ ನ್ಯೂಸಲ್ಲಿ ನಿಮ್ಮ ದಿನನಿತ್ಯ ನೀವು ತೋರಿಸ್ತಿರುವಂಥ ಪ್ರೋಗ್ರಾಮ್ಗಳನ್ನು ನೋಡ್ತಾ ಇದ್ವಿ. ಅದು ನೋಡಿ ಇತ್ತೀಚೆಗೆ 7 ದಿನದಿಂದ ಜಾಸ್ತಿ ಪ್ಲಾಸ್ಟಿಕ್ ವಸ್ತುಗಳು, ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಐಟಮ್ಸ್ಗಳು, ಜೊತೆಯಲ್ಲಿ ಮೆಡಿಷನ್ಗಳು ಭಾಳ ಅಗತ್ಯ ಇದೆ ಅಂತ ಸುವರ್ಣ ನ್ಯೂಸಲ್ಲಿ ತೋರಿಸ್ತಾ ಇದ್ರು. ನೆರೆ ಸಂತ್ರಸ್ತರಿಗೆ ಮಡಿಕೇರಿ ಮತ್ತು ಕೊಡಗು ನೆರೆ ಸಂತ್ರಸ್ತರಿಗೆ ನೆರವಾಗಬೇಕು ಅಂತೇಳಿ ನೀವು ಸುವರ್ಣ ನ್ಯೂಸ್ನವರು ಫಸ್ಟಿಗೆ ಪ್ರಾರಂಭ ಮಾಡಿದ್ರು. ನಾವು ಸ್ಟಾರ್ಟಿಂಗಿಂದನೂ ನೋಡ್ತಾ ಬರ್ತಾ ಇದ್ವಿ. ನಿಮ್ಮ ಆಫೀಸಿಗೆ ಸುಮಾರು ಜನ ಬೆಂಗಳೂರಲ್ಲಾಗಿರ್ಬೋದು, ಶಿವಮೊಗ್ಗದಲ್ಲಾಗಿರ್ಬೋದು, ಭಾಳ ಜನ ವಸ್ತುಗಳನ್ನು ತಂದುಕೊಡ್ತಾಯಿದ್ರು. ನಾವು ಅದರಿಂದನೇ ಇಂಪ್ರೆಸ್ ಆಗಿ ನಿಮ್ಮ ಸುವರ್ಣ ಚಾನಲಲ್ಲಿ ನ್ಯೂಸ್ ನೋಡೇನೆ ನಾವು ಕೂಡ ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ಲು ಮತ್ತು ನಮ್ಮ ಭಗತ್ ಸೇನೆ ಅಂತ ಒಂದು ಹೊಸದಾಗಿ ಭಗತ್ ಸೇನೆ ಅಂತ ಮಾಡಿದ್ದಾರೆ, ಕೆಲವು ಸಹಾಯವನ್ನು ತಗೊಂಡು ನಾವು ಈ ಎಲ್ಲ ಏರ್ಪಾಡುಗಳನ್ನು ಮಾಡಿದ್ದೀವಿ. ಅಲ್ಲಿಗೆ ಡೈರೆಕ್ಟಾಗಿ ನಾವೇ ನಮ್ಮ 4 ಜನ ನಮ್ಮ ಫ್ರೆಂಡ್ಸು ತಗೊಂಡೋಗಿ ತಲುಪಿಸ್ತಾ ಇದ್ದೀವಿ. ನೇರವಾಗಿ ಅವರ ಮನೆಗಳಿಗೇ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಅದು ಕೂಡ ನಿಮ್ಮ ಸುವರ್ಣ ನ್ಯೂಸ್ ಅವರ ಸಹಾಯದಿಂದನೇ ಮಾಡ್ತಾ ಇದ್ದೀವಿ ಸರ್. ನಮಗೆ ಸುವರ್ಣ ಚಾನಲಲ್ಲಿ ಡೈಲಿ ನೋಡಿ 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 ತುಂಬ ಮನಸ್ಸಿಗೆ ನೋವಾಗಿದೆ. ಆ ನೋವು ತಡಿರಾರದೆ ನಾವು ಜನಗಳು ಇಷ್ಟು ಸಹಾಯ ಮಾಡ್ತಾ ಇದ್ದೀವಿ. ಅವರಿಗೆಲ್ಲ ತುಂಬ ಚೆನ್ನಾಗಾಗಲಿ, ನನಗೆ ತುಂಬ ದುಃಖ ಆಗ್ತಾ ಇದೆ. ಅವರು ನಮ್ಮ ಥರನೇ ಮನಸ್ಸರು, ಅವರಿಗೆಲ್ಲ ಆಯುರಾರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸುವರ್ಣ ನ್ಯೂಸರಿಂದ ನಮಗೆ ತುಂಬ ಉಪಯೋಗ ಆಯಿತು, ಇಲ್ಲಾಂದರೆ ನಮಗೆ ಏನು ಸಹಾಯನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರ ಮಕ್ಕಳುಗಳೆಲ್ಲ ನೋಡಿ ನಮಗೆ ತುಂಬ ದುಃಖ ಆಗ್ತಾ ಇದೆ, ನನಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಸುವರ್ಣ ಚಾನಲ್ ಮುಖಾಂತರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಊರಲ್ಲೂ ಕಲೆಕ್ಟ್ ಮಾಡಿ, ಫ್ರೆಂಡ್ ಸರ್ಕಲ್ ಕಲೆಕ್ಟ್ ಮಾಡಿ, ನಮ್ಮ ಶಿವಮೊಗ್ಗ ಜಿಲ್ಲಾ ಭಗತ್ ಸೇನಾ ವತಿಯಿಂದ ನಾವೆಲ್ಲ ಫ್ರೆಂಡ್ಸ್ ಅನ್ನ ಅಮೌಂಟ್ ಕಲೆಕ್ಟ್ ಮಾಡಿ ಅದೇನು ಔಟ್ ಬಟ್ಟೆ ಆಹಾರ ಏನು ಬೇಕೋ ಎಲ್ಲ ನೀರನ್ನು ನಾವು ಪೂರೈಸಿದ್ದೀವಿ. ಇದನ್ನು ಒಳ್ಳೆ ರೀತಿಯಲ್ಲಿ ಹೋಗ್ಬಿಟ್ಟು ಅವ್ರಿಗೆ ತಲುಪಿಸಿ ನಮ್ಮ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೋ ಆ ಸಹಾಯ ನಾವು ಯಾವಾಗಲೂ ಮಾಡ್ತೀವಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸುವರ್ಣ ನ್ಯೂಸ್ ಕೊಟ್ಟಂತಹ ಕರೆಗೆ ಜನರು ಸ್ವಯಂ ಪ್ರೇರಿತರಾಗಿ ಸಾಮಗ್ರಿಗಳನ್ನ ಸಂಗ್ರಹಿಸಿದ್ದಾರೆ. ಮಡಿಕೇರಿಯ ಜನತೆಗೆ ಏನೆಲ್ಲ ಅಗತ್ಯ ಸಾಮಗ್ರಿಗಳು ಬೇಕೋ ಅಲ್ಲಿನ ನೆರೆ ಸಂತ್ರಸ್ತರಿಗೆ ಅನುಕೂಲವಾಗುವಂತೆ ಒಂದಷ್ಟು ಸಾಮಗ್ರಿಗಳನ್ನ ಸಂಗ್ರಹಿಸಿ ಅದನ್ನ ಸ್ವತಃ ಖುದ್ದು ತಾವಾಗಿಯೇ ಮಡಿಕೇರಿಗೆ ತಲುಪಿಸುವಂತಹ ಒಂದು ಜವಾಬ್ದಾರಿಯುತವಾದಂತಹ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈ ಎಲ್ಲ ಕೆಲಸಕ್ಕೂ ಕೂಡ ಪ್ರೇರಣೆ ಸುವರ್ಣ ನ್ಯೂಸ್ ಅಂತ ಹೇಳ್ತಾ ಇರೋದು ನಿಜಕ್ಕೂ ಕೂಡ ನಮಗೂ ಸಂತೋಷದ ವಿಚಾರ.
ಈಗಾಗಲೇ ಸುವರ್ಣ ನ್ಯೂಸ್ ಕಳೆದ ಕೆಲವು ದಿನಗಳಿಂದ ಅಗತ್ಯ ಸಾಮಗ್ರಿಗಳನ್ನು ಸಂಗ್ರಹಿಸಿ ಅದನ್ನು ಮಡಿಕೇರಿಗೆ ರವಾನಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇತ್ತು. ಈಗ ಅದನ್ನು ನಿಲ್ಲಿಸಿದ್ರೂ ಕೂಡ ಜನ ಮಾತ್ರ ಸೇವೆ ಮಾಡೋದನ್ನು ನಿಲ್ಲಿಸಿಲ್ಲ. ತಾವೇ ಸ್ವಯಂ ಪ್ರೇರಿತರಾಗಿ ಅಗತ್ಯ ಸಾಮಗ್ರಿಗಳನ್ನು ಸಂಗ್ರಹಿಸಿ ಅದನ್ನು ಮಡಿಕೇರಿಗೆ ತಲುಪಿಸುವಂತಹ, ಕೊಡಗಿಗೆ ತಲುಪಿಸುವಂತಹ ಕಾರ್ಯವನ್ನು ಜನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್, ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಸುವರ್ಣ ನ್ಯೂಸ್ನ ಕರೆಗೆ ಪ್ರೇರಣೆ ಆದಂತಹ ಜನ ತಾವೇ ಸ್ವಯಂ ಪ್ರೇರಿತರಾಗಿ ಸಾಮಗ್ರಿಗಳನ್ನ ಸಂಗ್ರಹಿಸಿ ಅದನ್ನ ನೆರೆ ಸಂತ್ರಸ್ತರಿಗೆ ತಲುಪಿಸುವಂತಹ ಒಂದು ಜವಾಬ್ದಾರಿಯುತವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಜನ? ಶ್ವೇತಾ, ಏನು ಸುವರ್ಣ ನ್ಯೂಸ್ ಒಂದು ಕೊಡಗು ನೆರೆ ಸಂತ್ರಸ್ತರಿಗೆ ಒಂದು ಪರಿಹಾರ ನೀಡತಕ್ಕಂತ ಸಾಮಾಜಿಕ ಕಳಕಳಿಯನ್ನು ಪ್ರದರ್ಶನ ಮಾಡಿತು. ಮೊಟ್ಟ ಮೊದಲ ಬಾರಿಗೆ ಇಡೀ ರಾಜ್ಯದಲ್ಲಿ ಯಾವುದೇ ಸುದ್ದಿವಾಹಿನಿಗಳು ಕೂಡ ಆಗಲಿ, ಯಾವುದೇ ಸಂಘ ಸಂಸ್ಥೆಗಳು ಕರೆ ಕೊಟ್ಟಿರಲಿಲ್ಲ. ಸುವರ್ಣ ನ್ಯೂಸ್ ಕರೆ ಕೊಡ್ತು, ಅದು ಜನರ ಮನಸ್ಸಿಗೆ ತಟ್ಟಿತು ಅಂತ ಹೇಳಬಹುದು. ಯಾವುದೇ ಹಣವನ್ನಾಗಲಿ, ಚೆಕ್ಕನ್ನಾಗಲಿ, ನಗದನ್ನಾಗಲಿ ನಾವು ಪಡೆಯೋದಿಲ್ಲ. ಅಲ್ಲಿರ್ತಕ್ಕಂಥ ಸಂತ್ರಸ್ತರಿಗೆ ನೇರವಾಗಿ ನೀವು ಆಹಾರ ಸಾಮಗ್ರಿಗಳನ್ನ, ಬಟ್ಟೆಗಳನ್ನ, ಔಷಧಿಗಳನ್ನ ತಲುಪಿಸಿ ಅದು ನಮ್ಮ ಕೊಡಿ, ನಾವು ಅವ್ರಿಗೆ ತಲುಪಿಸ್ತೀವಿ ಅನ್ನೋ ಮಾಹಿತಿಯನ್ನು ಏನು ಸುವರ್ಣ ನ್ಯೂಸ್ ಬಿತ್ತರ ಆಯ್ತು, ಅದು ಸಾರ್ವಜನಿಕರಲ್ಲಿ ಸಾಕಷ್ಟು ಮನಸ್ಸಿಗೆ ಮುಟ್ಟಿದೆ. ಅವರೆಲ್ಲರೂ ಕೂಡ ತಮ್ಮ ಕೈಲಾದ ನೆರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಿಂದ 3ಕ್ಕೂ ಹೆಚ್ಚು ಲಾರಿ ಲೋಡ್ಗಳಷ್ಟು ಸಾಮಗ್ರಿಗಳನ್ನು ಕಳಿಸ್ಕೊಟ್ಟಿದ್ದೀವಿ, ಅಲ್ಲಿ ವಿತರಣೆಗಳನ್ನು ಕೂಡ ಮಾಡಿದ್ವಿ. ಹಾಗೆ ಸುವರ್ಣ ನ್ಯೂಸ್ನಿಂದ 40ಕ್ಕೂ ಹೆಚ್ಚು ಲಾರಿ ಲೋಡ್ಗಳು ಕೊಡಗು, ಮರಕೇರಿ, ಕುಶಾಲನಗರ, ವಿರಾಜಪೇಟೆ, ಸೋಮವಾರಪೇಟೆ ಅಂತ ಸಂತ್ರಸ್ತರ ಪ್ರದೇಶಗಳಿಗೆ ತಲುಪ್ತಾ ಇದೆ. ಇವತ್ತು ಕೂಡ ಶಿವಮೊಗ್ಗದ ರಾಗಿಗುಡ್ಡದ ನಿವಾಸಿಗಳು ಒಂದು ಟೆಂಪೋ ಅಷ್ಟು ಆಹಾರ ಸಾಮಗ್ರಿಗಳನ್ನ, ಬಟ್ಟೆಗಳನ್ನ, ಔಷಧಿಗಳನ್ನ ಎಲ್ಲವನ್ನು ಕೂಡ ಸಂಗ್ರಹ ಮಾಡಿದ್ರು. ಇಲ್ಲ, ನಾವು ನಿಲ್ಲಿಸಿದೀವಿ, ಯಾವುದೇ ಕಾರಣಕ್ಕೂ ಮತ್ತೆ ನಾವು ಇಲ್ಲಿಂದ ತಲುಪಿಸ್ಲಿಕ್ಕೆ ಆಗೋದಿಲ್ಲ, ಸಾಕು ಅಂತ ಹೇಳಿದ್ರು ಕೂಡ ಇಲ್ಲ, ನಾವು ಸುವರ್ಣ ನ್ಯೂಸ್ನವರು ನೀವು ಮಾಡಿರ್ತಕ್ಕಂಥದ್ದು ನೋಡಿ ನಾವು ನಿಮ್ಮ ಅಭಿಮಾನಿಗಳಾಗಿದ್ದೀವಿ, ಕಷ್ಟದಲ್ಲಿರೋರಿಗೆ, ಸಂಕಷ್ಟದಲ್ಲಿರೋರಿಗೆ ನೀವು ನೀಡ್ತಕ್ಕಂಥ ನೆರವು ನಮ್ಮ ಮನಸ್ಸಿಗೆ ತಟ್ಟಿದೆ, ನಮ್ಮ ಹೃದಯಕ್ಕೆ ತಟ್ಟಿದೆ ಅಂತ ಹೇಳಿ ದುಃಖವನ್ನು ಕೂಡ ವ್ಯಕ್ತಪಡಿಸ್ತಾ, ಅಲ್ಲಿರ್ತಕ್ಕಂಥ ಏನು ನೊಂದೋರು ವಿಡಿಯೋಗಳನ್ನು ನೀವು ತೋರಿಸ್ತಾ ಇದ್ದೀರಿ, ಅದರಿಂದ ನೋಡಿ ನಮ್ಗೆ ದುಃಖ ಆಗ್ತಾ ಇದೆ, ನಮ್ಮಲ್ಲೂ ಕಣ್ಣೀರು ಬರ್ತಾ ಇದೆ. ಅವರು ನಮ್ಮ ಅಕ್ಕ ತಂಗಿಯಂದಿರೋ, ಅಣ್ಣ ತಮ್ಮಂದಿರೋ, ಅಥವಾ ನಮ್ಮ ಬಂಧುಗಳು ಅಂತ ಅನ್ಸಕ್ಕೆ ಪ್ರಾರಂಭ ಆಗಿದೆ. ಅವ್ರ ಸಂಕಷ್ಟಕ್ಕೆ ನಾವು ಸ್ಪಂದಿಸಲೇಬೇಕಾಗಿದೆ. ನೀವು ನಮಗೆ ಮಾರ್ಗದರ್ಶನ ಮಾಡಿ ನಾವೆಲ್ಲವನ್ನು ಸಂಗ್ರಹ ಮಾಡಿದ್ದೀವಿ ಅಂತ ಹೇಳಿ ಅವರೇ ಒಂದು ಸ್ಥಳ ಟೆಂಪೋರ್ಟ ಮಾಡಿಕೊಂಡು 4ಕ್ಕೂ ಹೆಚ್ಚು ಜನ ಯುವಕರು ಅದನ್ನ ನಾವಲ್ಲೂ ವಿತರಣೆ ಮಾಡ್ತೀವಿ. ನಿಮ್ಮ ಪ್ರತಿನಿಧಿಗಳ ಮಾರ್ಗದರ್ಶನ ಅಷ್ಟೇ ಸಾಕು, ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ವಿತರಣೆ ಮಾಡ್ತೀವಿ ಅಂತೇಳಿ ತುಂಬಾ ನಾವು ನಿಮ್ಮ ಅಭಿಮಾನಿಗಳು, ಸುವರ್ಣ ನ್ಯೂಸ್ನ ಅಭಿಮಾನಿಗಳು. ಈ ಕೆಲಸವನ್ನ ನೀವು ಏನು ಮೊಟ್ಟ ಮೊದಲು ಪ್ರಾರಂಭ ಮಾಡಿದ್ದೀವಿ ಅದನ್ನು ಸಾಕಾರಗೊಳಿಸಬೇಕು ಅನ್ನೋದು ನಮ್ಮ ಸಂಕಲ್ಪ. ಹಾಗಾಗಿ ನಮಗೆ ಈ ಎಲ್ಲವನ್ನೂ ಕೂಡ ಮಾಡೋದಕ್ಕೆ, ನೆರೆ ಸಂತ್ರಸ್ತರಿಗೆ ಸಹಾಯ ಮಾಡಲಿಕ್ಕೆ ನಮಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಅಷ್ಟು ಸುಮಾರು 1 ಟೆಂಪೋ ಅಷ್ಟು ಔಷಧಿಗಳನ್ನ, ಸಾಮಗ್ರಿಗಳನ್ನ, ಬಟ್ಟೆಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ತಾವೇ ಖುದ್ದಾಗಿ ನಮ್ಮ ಸುವರ್ಣ ನ್ಯೂಸ್ ಮಾರ್ಗದರ್ಶನದಲ್ಲಿ ಅವರು ವಿತರಣೆ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಶ್ವೇತಾ, ಓಕೆ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.